ಮಹಾಲಿಂಗೇಶ್ವರನ ದರ್ಶನ ಮಾಡೋ ಮೊದಲು ನನ್ನ ಭಾಗ್ಯ ಭಕ್ತರ ದರ್ಶನ ಮಾಡಿ ಅಲ್ಲಿಗೆ ಹೋಗ್ಬೋದು. ಶಿವನಿಗೆ ಇನ್ನೊಂದು ಹೆಸರು ಆನಂದ. ದೇವರ ಸುಮಾರು ಜನ ಇದ್ದಾರೆ ಜಗತ್ತಲ್ಲಿ, ಮಹಾದೇವ ಒಬ್ಬನೇನು. ಆಧ್ಯಾತ್ಮದಲ್ಲಿ ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮ ದೇಹದಲ್ಲಿ ದಶನಾದಗಳು ಕೇಳುತ್ತೆ. ಅನುಭವದ ಮಾತಿದು. ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮ ಶ್ರುತಿಸ್ಮೃತಿಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ಲೋಕಶಂಕರ. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶ್ವರಾಯ ಶರ್ವಾಯ ಮಹಾದೇವದೇ ಅತೇ ನಮ. ಇವತ್ತು ನನ್ನ ಬಗ್ಗೆ ಅವರು ಸುಮಾರು ಕವನ ಹೇಳಿದರು. ಇವರೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಹೇಳಿದರು, ನಾನೇನೂ ಅಲ್ಲ. ಅದಕ್ಕೆ ಅಲ್ಲಿ ನಮಸ್ಕಾರ ಮಾಡಿ ಕೂತೆ. ಕಾರಣ ಇಷ್ಟೇ, ಆ ನಮಸ್ಕಾರ ಎರಡು ಅರ್ಥದಲ್ಲಿ ಮಾಡಿದ್ದು. ಒಂದು, ಶಿವನನ್ನು ಹಿಡಿಬೇಕಾದ್ರೆ ಶಿವನ ಭಕ್ತರಿಗೆ ನಮಸ್ಕಾರ ಮಾಡಬೇಕಂತ. ಭಕ್ತರಿಲ್ಲ ಅಂದರೆ ಭಗವಂತ ಹೇಗಿಲ್ವೋ, ಪುತ್ತೂರಿನ ಜನ ಇಲ್ಲ ಅಂದರೆ ಮಹಾಲಿಂಗೇಶ್ವರ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಾಲಿಂಗೇಶ್ವರನ ದರ್ಶನ ಮಾಡೋ ಮೊದಲು ನನ್ನ ಭಾಗ್ಯ ಭಕ್ತರ ದರ್ಶನ ಮಾಡಿ ಅಲ್ಲಿಗೆ ಹೋಗ್ಬೋದು. ಹಿಂದುತ್ವದಲ್ಲಿ ಹಿಂದೂ ಅಂದರೆ ಒಂದು ಅಂತ, ಒಂದಾಗು ಅಂತ ಅಲ್ಲಿ ಕೆಳಗೆ ಬರೆದಿದ್ರು ಅದ್ವೈತದ ಶ್ಲೋಕವನ್ನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಶಂಕರಾಚಾರ್ಯರು ಬರೆದ ನಿರ್ವಾಣ ಅಷ್ಟಕ. ಅದು ಚಿತ್ ಪ್ಲಸ್ ಆನಂದ ಚಿದಾನಂದ. ನಮ್ಮೊಳಗೆ ಆನಂದತ್ವವನ್ನು, ಸುಖ ಬೇರೆ ಆನಂದ ಬೇರೆ. ಇಂದ್ರಿಯಗಳಿಂದ ನಮಗೆ ಸಿಗೋದು ಸುಖ, ಐಸ್ ಕ್ರೀಮ್ ತಿಂದರೆ, ತಿರುಗಾಡಿದರೆ, ಬಟ್ಟೆ ಹಾಕಿದರೆ, ಟಿ ವಿ ನೋಡಿದರೆ ಅಥವಾ ಹಾಡುಗಳನ್ನು ಕೇಳಿದರೆ ಒಂದು ಸುಖ ಪ್ರಾಪ್ತಿ ಆಗುತ್ತೆ. ಆದರೆ ಪರ್ಮನೆಂಟ್ ಇಲ್ಲ, ಅದು ಕಂಟಿನ್ಯೂಸ್ ಇರುವುದಿಲ್ಲ. ಆ ಸುಖ ಒಂದು ಮಟ್ಟ ಆದ ತಕ್ಷಣ ಆ ಸುಖ ತನ್ನ ಲಿಮಿಟೇಷನ್ ಹಾಕ್ಕೊಳ್ಳುತ್ತೆ. ಆನಂದ ಬೇರೆ. ಮಹಾಲಿಂಗೇಶ್ವರನ ಎದುರುಗಡೆ ಹೋಗಿ ಸುಮ್ಮನೆ ಒಬ್ಬರೇ ಇದ್ದಾಗ ನಿಂತಾಗ ಒಂದು ಆನಂದ ಆಗುತ್ತೆ ಮನಸ್ಸಿಗೆ, ಅದನ್ನು ಚಿದಾನಂದ ಅಂತಾರೆ. ಯಾಕೆ ಶಿವನಿಗೆ ಇನ್ನೊಂದು ಹೆಸರು ಆನಂದ. ಯಾವ ಯಾವ ಕಾಲದಲ್ಲೂ ತ್ರಿಕಾಲದಲ್ಲೂ ಬದಲಾಗದೇ ಇರೋ ಒಂದು ವಸ್ತುವನ್ನು ಚಿದಾನಂದ ಅಂತಾರೆ, ಅದೇ ಶಿವ. ಹಾಗಾಗಿ ಶಿವಲಿಂಗಕ್ಕೆ ಮುಖ ಇಲ್ಲ, ಆಕಾರ ಇಲ್ಲ. ಅವನು ನಿರಾಕಾರ ನಿರ್ಗುಣ. ಅವನು ಸಾಕಾರ ಆದಾಗ ಅವನನ್ನು ಮಹಾವಿಷ್ಣು ಅಂತೀವಿ. ಹಾಗಾಗಿ ರುದ್ರ ಮಂತ್ರದಲ್ಲಿ ಸಹರಿಹಿ ಸಹರಹ ಅಂತಲೂ ಹೇಳ್ತೀವಿ, ನಾರಾಯಣ ಸೂಕ್ತದಲ್ಲೂ ಹೇಳ್ತೀವಿ ಇದನ್ನು. ಇವತ್ತು ಅದಕ್ಕೆ ಅವನಿಗೆ ದೇವರ ಸುಮಾರು ಜನ ಇದ್ದಾರೆ ಜಗತ್ತಲ್ಲಿ, ಮಹಾದೇವ ಒಬ್ಬನೇ ಇರೋದು. ಅವನನ್ನು ನೀವು ಮಹಾಲಿಂಗೇಶ್ವರ ಅಂತ ಆ ಹೆಸರು ಸ್ವಲ್ಪ ಬಿಡಿಸುವ. ಮಹತ್ ಪ್ಲಸ್ ಲಿಂಗ. ಈ ಜಗತ್ತಲ್ಲಿ ಮಹತ್ ಎಲ್ಲದಕ್ಕಿಂತ ದೊಡ್ಡದು, ಅವನನ್ನು ಮಹಾಲಿಂಗ ಅಂತ ಹೇಳ್ತಾರೆ. ಮಹತ್ ತತ್ವ ಅಥವಾ ಭಗವನ್, ಈ ವೆಂಕಟರಮಣನಿಗೆ ಭಗವನ್ ಅಂತ ಕರಿತೀವಿ. ಭಗ ಶಬ್ದ ಅಂತ, ಭಗ ಅಂದರೆ ಅಗ್ನಿ ಸಮೇತ. ಯಾಕೆ ಈ ಜಾತ್ರೆಯನ್ನು ಮಾಡಬೇಕು, ದೇವಸ್ಥಾನದ ಕಾನ್ಸೆಪ್ಟ್ಸ್ ಏನು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಹಿಂದೆ ನಮ್ಮ ದೇಹ ಸರಿ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ದೇಹ ಸರಿ ಮಾಡೋ ಜಾಗ. ಮನಸ್ಸು ಸರಿ ಇಲ್ಲ ಅಂದರೆ ಒಂದು ಜಾಗ ಇದೆ, ಅದೇ ದೇವಸ್ಥಾನ, ಮನಸ್ಸನ್ನು ಶುದ್ಧಿ ಮಾಡೋ ಜಾಗ. ಇದನ್ನು ಕಾನ್ಸೆಪ್ಟ್ ತಲೆಯಲ್ಲಿಟ್ಕೊಂಡು ನಾವು ಹೋದರೆ, ಬೆಳಗ್ಗೆ ಮುಂಚೆ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಸೌತ್ ಕೇಂದ್ರದಲ್ಲಿ ಯಾವಾಗಲೂ ಉಂಟದು ಈ ಭಜನೆ, ಸ್ವಲ್ಪ ಮಟ್ಟಿಗೆ ಸಂಸ್ಕಾರ, ನಾಮಜಪ, ತಾಳ, ನಾದ ಅಂತ. ಇವತ್ತು ಹೇಗಿದ್ರು ಸ್ವರಾಭಿಷೇಕ, ತಾಳ ಎಲ್ಲ ಸ್ವಲ್ಪ ಬದುಕಿದೆ, ರಾಮ ಭಜನಾ ಮಂದಿರಗಳೇ ಬದುಕಿದೆ ಅಂದರೆ ಅದು ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಸಂಸ್ಕಾರ ಉಳಿದಿರೋದು. ಯಕ್ಷಗಾನ ಆಗಲಿ, ಈ ದೇವಸ್ಥಾನದಲ್ಲಿ ಜಾಗಂಟೆ ಬಡಿತಾರೆ, ಶಂಖ ಉತ್ತಾರೆ, ಪಂಚವಾದ್ಯ ಬಡಿತಾರೆ, ಇದೆಲ್ಲ ಏನು ಅಂತ. ಈ ಆಧ್ಯಾತ್ಮದಲ್ಲಿ ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮ ದೇಹದಲ್ಲಿ ದಶನಾದಗಳು ಕೇಳುತ್ತೆ. ಅನುಭವದ ಮಾತಿದು. ಆ ದಶನಾದಗಳಲ್ಲಿ ಇದೆಲ್ಲ ಬರುತ್ತೆ. ಕೊನೆಗೊಂದು ನಾದ ಕೇಳುತ್ತೆ. ಸಹಸ್ರಾರ ಚಕ್ರಕ್ಕೆ ನಮ್ಮ ರೇತಸ್ ತೇಜಸ್ಸಾಗೋ ಹೊತ್ತಿಗೆ ಒಂದು ಓಂಕಾರ ಕೇಳುತ್ತೆ. ಇದು ಅನುಭವದ ಮಾತು, ಕೇಳಿಸ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇರು. ಯಾಕೆ ನಾನು ಸ್ವಲ್ಪ ಪ್ರಾಕ್ಟಿಕಲ್. ನಾನು ತಪಸ್ಸು ಶುರು ಮಾಡಿದ್ದು ಶಿವನ ಹತ್ರ ಎರಡನೇ ಕ್ಲಾಸಲ್ಲಿ. ನಮ್ಮ ಹಳ್ಳಿಲಿ ದಾಕ್ಷಾಯಿಣಿ ಪೂಜೆ ಮಾಡಿದ್ದು ಶಿವ ಇದೆ, ಚಂದ್ರಮೌಳೇಶ್ವರ. ಸೋ
ನಾವು ದೇವಸ್ಥಾನಕ್ಕೆ ಈ ಗಂಧ ಹಚ್ಚಿಕೊಳ್ತೀವಿ, ಅದು ಪೃಥ್ವಿ ತತ್ವ, ತೀರ್ಥ ಕುಡಿತೀವಿ ಜಲತತ್ವ, ಮಂಗಳಾರತಿ ಅಗ್ನಿತತ್ವ, ಮತ್ತೆ ನಾದ ಗಂಟೆ ಬಡಿತೀವಿ ಶಬ್ದ ಬ್ರಹ್ಮ, ಆಮೇಲೆ ಪ್ರಸಾದ ಅನ್ನ ಬ್ರಹ್ಮ. ನಮ್ಮ ಎಲ್ಲ ಹಿಂದೂ ಧರ್ಮದಲ್ಲಿ ಅದಕ್ಕೆ ಬ್ರಹ್ಮ ಅಂತ ಒಂದು ವಸ್ತು ಸೇರಿಸ್ತೀವಿ. ಅದರ ಅರ್ಥ ಇಷ್ಟೇ, ಎಲ್ಲವನ್ನೂ ಪರಮಾತ್ಮನಾಗಿ ನೋಡು. ಈಗ ಎಲ್ಲ ದೇವರನ್ನು ಪೂಜೆ ಮಾಡಲಿಕ್ಕಾಗಲ್ಲ, ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಯಾರನ್ನು ಪೂಜೆ ಮಾಡಿದರೆ ಎಲ್ಲರನ್ನೂ ಪೂಜೆ ಮಾಡಿದ ಫಲ ಸಿಗುತ್ತೆ ಅನ್ನಲಿಕ್ಕೆ, ಶಿವನನ್ನು ಪೂಜೆ ಮಾಡಿದರೆ, ನಿರ್ಗುಣವನ್ನು ಪೂಜೆ ಮಾಡಿದರೆ ಎಲ್ಲ ಗುಣವನ್ನು ಪೂಜೆ ಮಾಡಿದ್ದು ಸಿಗುತ್ತೆ. ವೈಷ್ಣವರ ಅದನ್ನು ಸಾಲಿಗ್ರಾಮ ರೂಪದಲ್ಲಿ ಮಾಡ್ತಾರೆ, ಶೈವರ ಅದನ್ನು ಶಿವಲಿಂಗ ಪೂಜೆ ಮಾಡ್ತಾರೆ, ಶಾಕ್ತೋಪಾಸನಕರು ಶ್ರೀಚಕ್ರದಲ್ಲಿ ಪೂಜೆ ಮಾಡ್ತಾರೆ. ಅಲ್ಲೆಲ್ಲೂ ಆಕಾರವನ್ನು ತರುವುದಿಲ್ಲ, ಹಾಗಾಗಿ ಭಗವಂತನನ್ನು ಓಂಕಾರ ಅಂತೀವಿ. ಈ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಸ್ಥಾನತ್ರಯಕ್ಕಿಂತ ಮೊದಲು ಬೇಸ್ಮೆಂಟ್ ಯಾವುದು? ಓಂಕಾರ. ಅಕಾರ ಉಕಾರ ಮಕಾರ, ಓಂಕಾರ ಅಂದರೆ ನಾದ. ನಮ್ಮ ಸಪ್ತಸ್ವರದಲ್ಲಿ ಷಡ್ಜ ಇದೆ, ಸ ಅಂದರೆ ಓಂಕಾರ, ಮತ್ತು ಏಳು ಸ್ವರ. ಸೃಷ್ಟಿಯೂ ಹಾಗೇ ಆಗಿರುತ್ತೆ, ಅದಕ್ಕೆ ಸಪ್ತಧಾಮ ಅಂತ ಹೇಳ್ತೀವಿ. ಈ ಸಪ್ತಪದಿ ತುಳಿತ ಅದಕ್ಕೆ ಏಳು ಜನ್ಮ, ಏಳು ಭುವನದ ಲಿಂಕ್ ಕೊಡ್ತೀವಿ ಸಪ್ತಧಾಮ ಅಂತ. ಈ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತಾರೆ, ಭಗವಂತ ಒಂದೊಂದು ಧಾಮ ಬಿಟ್ಟು ಕೆಳಗೆ ಇಳಿದ ಅಂತ. ರಾಮೇಶ್ವರನ ದರ್ಶನಕ್ಕೆ ಬರುವಾಗ ಆಯಿತು ನಿಮ್ಮೆಲ್ಲರ ದಯೆಯಿಂದ, ಯಾಕಂದರೆ ನಾನು ಇಲ್ಲೇ ಇದ್ದು ಇಷ್ಟು ದಿನ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ಕೂತು ಸ್ವಲ್ಪ ಪ್ರೇಯರ್ ಮಾಡ್ತಾ ಇದ್ದೆ ಈ ಜಾಗದ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಅವಾಗ ನನ್ನ ಅಂತಃಚಕ್ಷು ಒಂದು ಉತ್ತರ ಹೇಳ್ತಿ, ಇಲ್ಲಿರೋ ಲಿಂಗ ಉದ್ಭವ ಲಿಂಗ, ಇಲ್ಲೆಲ್ಲ ಒಂದು ಕೊಳ ಇರಬೇಕು, ಕೊಳದ ಹತ್ರ ಒಂದು ಉದ್ಭವ ಲಿಂಗ ಇದೆ ಅಂತ ಗೊತ್ತಿಲ್ಲ ನನಗೆ ಅನ್ನಿಸ್ತು. ಅದನ್ನೇ ನಾವು ಇವ್ರ ಹತ್ರ ಕೇಳಿದ್ವಿ, ಇಲ್ಲಿ ಉಂಟ ಹಾಗೆ ನಾನು. ಯಾಕಂದರೆ ಶಿವನನ್ನು ನಾವು ಪ್ರತಿಷ್ಠೆ ಮಾಡೋದಿದೆ. ಪುತ್ತೂರವರ ಭಾಗ್ಯ ಏನು ಅಂದರೆ, ಶಿವನೇ ನಿಮ್ಮನ್ನು ಹುಡುಕಿ ಬಂದಿದ, ಭಗವಂತನೇ ನಿಮ್ಮನ್ನು ಹುಡುಕಿ ಬಂದಿದ. ಮನುಷ್ಯರಿಗೆ ಅಹಂಕಾರ ಬರುತ್ತೆ ಮೂರಿಂದ, ಒಂದು ಅಧಿಕಾರದ ಬಲ, ಇನ್ನೊಂದು ಹಣ ಬಲ, ಇನ್ನೊಂದು ಜನಬಲ. ಇಲ್ಲಿ ಜನಬಲ ಇದೆ, ಅಧಿಕಾರ ಇದೆ, ನಿಮ್ಮ ಯಥಾ ರಾಜ ತಥಾ ಪ್ರಜಾ ಅಂದಾಗೆ ನಿಮ್ಮ ಈ ಊರಿನ ರಾಜನ ಹತ್ರ ಅಹಂಕಾರ ಇಲ್ಲ. ಮತ್ತು ಈಚೆ ಬರೋಣ ಅಂದರೆ ನಿಮ್ಮ ದೇವಸ್ಥಾನದ ಅಧ್ಯಕ್ಷರು ರಾಜ ಇದ್ದಾಗೆ ಅವ್ರ ಹತ್ರ ಜನ ಹಣ ಎಲ್ಲವೂ ಉಂಟು, ಒಂದು ಜ್ಯುವೆಲರಿ ಉಂಟು, ಆದರೂ ಅವ್ರ ಹತ್ರ ಅಹಂಕಾರ ಇಲ್ಲ. ಅಂಥವರನ್ನ ಶಾಸ್ತ್ರದಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಯದ್ ಬ್ರಹ್ಮ ಜಿಜ್ಞಾಸು ತಂ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ, ಅದೊಂದು ಸಂಸ್ಕಾರ. ಮನುಷ್ಯ ಹುಟ್ಟುತ್ತ ಕ್ಷೂದ್ರ, ಸಂಸ್ಕಾರದಿಂದ ಅವನು ಬ್ರಾಹ್ಮಣ ಆಗದು. ಅದಕ್ಕೆ ಅವನಿಗೆ ಬ್ರಹ್ಮೋಪವೀತ, ಉಪವೀತ ಅಂದರೆ ಬಟ್ಟೆ ಜನಿವಾರ ಹಾಕ್ತಾರೆ. ಯಾವುದೇ ಮನುಷ್ಯ ಎಂಥದೇ ಪಾಪಿಯಾಗಿರಲಿ, ಅವನು ಭಗವಂತನ ಸ್ಮರಣೆಯ ಶುರು ಮಾಡ್ತಾನೆ, ಅವತ್ತಿಂದ ಅವನು ಬ್ರಾಹ್ಮಣ್ಯದ ಸ್ಥಿತಿಗೆ ಹೋಗ್ತಾನೆ. ಅದಕ್ಕೆ ರಾಮನಾಮ ಹೇಳಿದರೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿರೋ ರಾವಣ ಸತ್ತೋಗ್ತಾನೆ. ನಾವು ಅಯೋಧ್ಯೆ ಮಾಡೋಕ್ಕಿಂತ ನಮ್ಮ ಊರನ್ನು ಅಯೋಧ್ಯೆ ಆಗಿ ಮಾಡಬೇಕು. ಇವತ್ತು ಅದನ್ನೇ ಉಡುಪಿಯಲ್ಲಿ ಹೇಳಿಬಿಟ್ಟು ಬಂದೆ, ಊರು ಅಯೋಧ್ಯೆ ಆಗಬೇಕು. ಊರು ಊರು ಅಯೋಧ್ಯೆ ಆದರೆ ಅಲ್ವಾ, ನಮಗೆ ಮೋದಿ ಅಂತ ಶಿವಾಜಿಯನ್ನು ಭಗವಂತ ಕೊಟ್ಟಿದ್ದಾನೆ. ನಾವು ಶಿವಾಜಿ ತೀರೋಗಿದ್ದಾರೆ ಅಂದರೆ ಒಪ್ಪಲ್ಲ, ನಿಮ್ಮ ಪ್ರಧಾನಿ ಈಗ ಶಿವಾಜಿ. ಧರ್ಮವನ್ನು ಯಾರು ಎತ್ತಿ ಹಿಡಿತಾರೋ ಅದು ಶಿವಾಜಿ, ಯಾಕೆ ಅವನು ಧರ್ಮಕ್ಕೋಸ್ಕರನೇ ಬದುಕಿದವನು. ರಾಮನ ಹಾಗೆ ಎಥಿಕ್ಸ್ ಇಟ್ಕೊಂಡು ಬದುಕಿದ್ರೆ ನೀವು ರಾಮನೇ.